ನಾನೊಂದು ಸೈನ್ಸ್ ಫಿಕ್ಷನ್ ಸಿನಿಮಾನ ನಾನು ನಿರ್ದೇಶಕರ ಜೊತೆ ಕೂತ್ಕೊಂಡು ನಾನೇ ಬರೆದು ಅದರಲ್ಲಿ ಅಭಿನಯಿಸಿದ್ದೀನಿ ಕೂಡ. ಅದೀಗ ಬಿಡುಗಡೆ ಆಗಿದೆ, ಈಗ ಮಂಡಲ ಅನ್ನೋ ಸಿನಿಮಾ ಬಿಡುಗಡೆ ಆಗಿದೆ. ಈಗ ನಮಗೆ ಚೆನ್ನಾಗಿ ಇದಕ್ಕೆ ಬೆಂಬಲ ಕೊಡೋ ಥರ ದೊಡ್ಡ ನಾಯಕರು ಅಂತ ನಾವು ಯೋಚನೆ ಮಾಡಿದ್ರೆ ಇವಾಗ ಮೊದಲೆಲ್ಲ ಈಗ ಒಂದು 5 ವರ್ಷದಿಂದ ನಾವು ಬರೀ ಅಪ್ಪು ಅವ್ರನ್ನೇ ಯೋಚನೆ ಮಾಡ್ತಾ ಇದ್ದಿದ್ದು, ಅವ್ರು ಬಂದು ಹೇಳಬೇಕು ಅಂತ ಹೇಳ್ತಿದ್ವಿ ಅಥವಾ ಶಿವಣ್ಣ ಅವ್ರನ್ನ ಕೇಳ್ತೀವಿ ಅಲ್ವಾ. ಆ ಥರ ನಮಗೆ 10-15 ಜನ ಸಿಗಬೇಕಾಗಿತ್ತು ರೀ. ಇನ್ ಹೊಸದೇನಾದ್ರು ಪ್ರಯತ್ನ ಆದರೆ ಏನು ಕಷ್ಟ ಅಲ್ಲ, ಅವರು ಇಂಥದ್ದು ಒಂದು ಪ್ರಯತ್ನ ನಡೆದಿದೆ ನೀವು ಮಾಡಿ ಅಂತ ದೊಡ್ಡ ಹೀರೋಸ್ ನಮಗೆ ಹೇಳೋಕ್ಕಾಗಿದ್ದಿದ್ರೆ ಪಾಪ ಅಂತ ಚಿಕ್ಕ ಚಿಕ್ಕ ನಿರ್ದೇಶಕರು ಹೊಸದಾಗಿ ಬಂದರು ಅವರೆಲ್ಲ ಉಳ್ಕೊಳ್ತಾರೆ. ಅವ್ರು ಬೆಳೆದ್ರೆ ನಿಮಗೆ ಪಾತ್ರಗಳು ಸಿಗುತ್ತೆ, ಒಳ್ಳೊಳ್ಳೆ ಪಾತ್ರ ಬೆಳೆಸೋ ಒಂದು ವ್ಯವಸ್ಥೆ ಇರಬೇಕಲ್ವ ಆ ಥರದ್ದು. ನಾನು ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ, ನೀನೇನು ಮಾಡ್ತಾ ಇದ್ದೀಯ ಅಂತ ಕೇಳಿದ್ರೆ ನಾನು ಇದು ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಅಷ್ಟೇ. ಆದರೆ ನಾನು ಹೋಗಿ ಅವ್ರ ಜೊತೆ ಕೂತ್ಕೊಂಡು ಬರೆದೆ, ನಾನು ಹೇಳ್ತೀನಿ ನೀ ಏನು ಮಾಡ್ತಾ ಇದ್ದೀನೋ, ನಾನು ಕೂತ್ಕೊಂಡು ಬರೆದೆ, ನಾನು ಸಿನಿಮಾ ಮಾಡ್ತೀನಿ ಅಂತ ಬಂದವ್ರ ಜೊತೆ ಕೂತ್ಕೊಂಡು ಬರೆದೆ. ನಾನೇ ಬೆಸ್ಟ್ ರೈಟರ್ ಅಂತ ಹೇಳ್ತಿಲ್ಲ, ನೀವು ಬೆಸ್ಟ್ ರೈಟರ್ ಬಂದಿಲ್ಲ ಅದಕ್ಕೆ ನಾನು ಬಂದಿದ್ದೀನಿ ಆಯಿತಾ. ನಮಗೆ ನೀವು ಅಪ್ಪನ ಇವತ್ತು ಸ್ಮರಿಸಿ ಏನಾದ್ರು ಕಾರ್ಯಕ್ರಮ ಮಾಡ್ತೀರಾ ಅಂದರೆ ಅಪ್ಪು ಹೆಸರಲ್ಲೇ ಬೇಕಾದ್ರೆ ಒಂದು ಕನ್ನಡದ OTT ಪ್ಲ್ಯಾಟ್ಫಾರ್ಮನ್ನು ಮಾಡಬೇಕು ರೀ. ನಾನು ಹೇಳೋದು ಇಲ್ಲ, 4 ಜನ ಹಿರಿಯ ಎಲ್ಲ ದೊಡ್ಡ ಸ್ಟಾಲ್ವರ್ಟ್ ಸೂಪರ್ ಸ್ಟಾರ್ಸ್ ಇದ್ದಾರಲ್ಲ, ಅವ್ರು 4-5 ಜನ ಅವ್ರು ಸೇರಿ ಮಾಡಲಿ, ಬಂಡವಾಳ ಹೂಡಿ ಮಾಡಲಿ, ಅಥವಾ 4-5 ಜನ ದೊಡ್ಡ ನಿರ್ಮಾಪಕರು ಅಂತ ಯಾರಿದ್ದಾರೋ ಅವ್ರು ಮಾಡಲಿ. ಈಗ ದೊಡ್ಡ ದೊಡ್ಡ ನಿರ್ಮಾಪಕರು ನಮ್ಮಲ್ಲಿ ಹುಟ್ಕೊಂಡಿದ್ದಾರೆ, ಇಲ್ಲ ಅವ್ರು ಮಾಡಲಿ, ಇಲ್ಲ ಕನ್ನಡಿಗರು ಅಂತ ಹೇಳಿಕೊಂಡು ಕನ್ನಡದ ಮಣ್ಣಲ್ಲಿ ಈಗ ಬಿಲಿಯನೇರ್ಸ್ ಆಗಿರುವ ನಮ್ಮ ಯಾರು ದೊಡ್ಡ ದೊಡ್ಡ ಉದ್ದಿಮೆದಾರರು ಈ ಸಾಫ್ಟ್ವೇರಲ್ಲಿ ಎಲ್ಲ ಇದ್ದಾರಲ್ಲ, ಅವರಾರು ಕನ್ನಡದ ಪ್ರೀತಿಗಾಗಿ ವ್ಯವಸ್ಥಿತವಾಗಿ ಒಂದು OTT ಪ್ಲ್ಯಾಟ್ಫಾರ್ಮ್ ಮಾಡಿ ಅವರೇ ಆಯ್ಕೆ ಮಾಡಿ ಕರೆಕ್ಟಾಗಿರೋ ಫಿಲ್ಮ್ಗಳನ್ನ ಅಟ್ಲೀಸ್ಟ್ OTTನಲ್ಲಿ ಉಳಿಯೋ ಥರದ್ದು ಮಾಡಲಿ. ಇಲ್ಲದೇ ಇದ್ದರೆ ನಾವು ಒಂದು ರೀತಿಯಲ್ಲಿ ಈವಾಗಿರುವ ಆರ್ಥಿಕ ವ್ಯವಸ್ಥೆಯಲ್ಲಿ ಡಿಜಿಟಲ್ ಜಗತ್ತಿನ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು 2nd class 3rd class ಸಿಟಿಸನ್ಸ್ ಆಗಿಬಿಡ್ತೀವಿ, ಕಲ್ಚರಲ್ ಸಿಟಿಸನ್ಸ್. ನಮಗೆ ಬೇರೆ ಭಾಷೆಗಳಿಗೆ ಸಿಗುವ ಪ್ರಾತಿನಿಧ್ಯ ಸಿಗೋದಿಲ್ಲ ಅಂತ ಅನಿಸುತ್ತೆ ನನಗೆ. ಇದು ಇವೆಲ್ಲ ಯೋಚನೆ ಮಾಡಬೇಕಾಗಿದ್ದು. ನಮಗೆ ತುಂಬ ದೊಡ್ಡ ಲಾಸು ಅಪ್ಪುವ್ರ ವಿಚಾರದಲ್ಲಿ ಅದು, ಯಾಕೆಂದರೆ ಅವರು ಯೋಚನೆ ಮಾಡಿ ಒಂದು ಆಲ್ ಇಂಡಿಯಾ ರೀಚ್ ಔಟು ಅದೆಲ್ಲ ಮಾಡ್ತಾಯಿದ್ರು, ಸ್ಮಾಲ್ ಫಿಲಮ್ಸ್ ಮಾಡ್ತಾಯಿದ್ರು ಅವರು OTT ಪ್ಲ್ಯಾಟ್ಫಾರ್ಮ್ಸ್ಗೆ, ಅವರೇ ಫೈನಾನ್ಸ್ ಮಾಡಿ ಪ್ರೊಡ್ಯೂಸ್ ಮಾಡಿ ಮಾಡ್ತಾಯಿದ್ರು ಅವರು. ಈಗ ಯಾರು ಮಾಡ್ತಾರೆ ಅಂತ ಯೋಚನೆ ಮಾಡಬೇಕು. ಯಾರೂ ಇಲ್ಲ, ನನ್ನ ಕಣ್ಣಿಗೆ ಬಿದ್ದಿಲ್ಲ ಯಾರು. ಒಂದು ರೀತಿಯಲ್ಲಿ ಸ್ವಲ್ಪ ರಿಷಬ್ ರಕ್ಷಿತ್ ಅವ್ರ ಕಡೆಯಿಂದ ನಾವು ನಿರೀಕ್ಷೆ ಮಾಡಬೇಕು ಏನೋ ಅಷ್ಟೇ.